ಆಶ್ರಯ ಮಟ್ಟದ ಆಶ್ರಯ ಪ್ರದೇಶ ಒಕ್ಕೂಟ ಮಟ್ಟ ಆಶ್ರಯ ಪ್ರದೇಶ ಮಟ್ಟದ ಸಂಘದವರು ಇವತ್ತು ಪುನೀತ್ ರಾಜಕುಮಾರ್ ಅವರ ಅವರೇನು ಇವತ್ತು ಇವತ್ತಿಗೆ 17 ಮೂರನೇ ತಿಂಗಳು 1975ನೇ ಇಸ್ವಿಯಲ್ಲಿ ಅವರು ಹುಟ್ಟಿರ್ತಾರೆ ಅವರು ಬಾಲ್ಯದಲ್ಲಿ ಅಂದ್ರೆ 6 ತಿಂಗಳು ಅವರಿಗೆ ಮಗುವಿದ್ದಾಗ್ಲೇನೆ ಆ ಫಿಲಂನಲ್ಲಿ ಅವರು ಪ್ರೇಮದ ಕಾಣಿಕೆ ಎಂಬ ಒಂದು ಫಿಲಂನಲ್ಲಿ ಅವರನ್ನ ತೋರಿಸ್ತಾರೆ ಅದಾದ ನಂತರ ಅವರು ಬಾಲ್ಯದಲ್ಲಿ 12 ಫಿಲಂಗಳನ್ನು ತೆಗೆದಿದ್ದಾರೆ ಅದಾದ ನಂತರ 34 ಫಿಲಂಗಳನ್ನು ಅವರು ಹಿಸ್ಟ್ರಿ ಮಾಡಿದ್ದಾರೆ ಜೊತೆಗೆ ಪುನೀತ್ ರಾಜಕುಮಾರ್ ಅವರು ಕರ್ನಾಟಕದಲ್ಲಿ 16 ವೃದ್ಧಾಶ್ರಮಗಳನ್ನ ಮಾಡಿದ್ದಾರೆ 45 ಆಶ್ರಮಗಳಿದೆ ಮತ್ತೆ 80 ಸ್ಕೂಲ್ಗಳನ್ನ ಅವರು ದತ್ತು ತಗೊಂಡು ಕರ್ನಾಟಕದಲ್ಲಿ ನಡೆಸ್ತಾ ಇದ್ರು ಇದು ಅಂದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅವರು ಅವರ ಶ್ರಮದಿಂದ ಅಮೌಂಟ್ ಕೊಟ್ಟಿ ಈ ರಾಜ್ಯದಲ್ಲಿ ಬಡವರಿಗೆ ಮತ್ತೆ ಎಲ್ಲ ಕಡು ಬಡವರ ಕರ್ನಾಟಕ ಸರ್ಕಾರದ ಸ್ಕೂಲ್ಗಳಿಗೆ ಅವರು ಪ್ರತಿ ವರ್ಷನೂ ಅವರು ಸಹಾಯ ಮಾಡಿ ಓದಿಸ್ತಾ ಇದ್ರು ಇದು ಮತ್ತೆ ಅವರು ನಮಗೆ ಏನು ತೀರೋಗಿರೋದ್ರಿಂದ ಬಹಳ ಕರ್ನಾಟಕಕ್ಕೆ ತುಂಬಲಾಗದ ನಷ್ಟ ಆಗಿದೆ ಹಾಗಾಗಿ ಮಹಿಳಾ ಸಂಘದವರು ಇಂತ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ಚಂದ್ರಮ್ಮ ಅವರು ಮತ್ತೆ ಅವರ ಶುಭಮಂಗಳ ವೈಜಯಂತಿ ಮತ್ತೆ ಇನ್ನು ಚಂದ್ರಕಲಾ ಮತ್ತೆ ಇನ್ನು ಅನೇಕ ಸ್ನೇಹಿತರುಗಳೆಲ್ಲ ಈ ಕಾರ್ಯಕ್ರಮನ ಮಾಡ್ತಾರೆ ಇದು ಪ್ರತಿ ವರ್ಷನೂ ಇದೇ ತರ ಮಾಡ್ಲಿ ಜೊತೆಗೆ ಪುನೀತ್ ರಾಜಕುಮಾರ್ ಅವರ ಒಂದು ಹುಟ್ಟು ಹಬ್ಬದ ದಿನ ಒಂದು ಸ್ವಚ್ಛತಾ ಕಾರ್ಯಕ್ರಮನು ಸಹ ಅವರು ಹಮ್ಮಿಕೊಂಡಿದ್ದಾರೆ ಇದು ಯಶಸ್ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟ ನಮ್ಮ ಸಂಘ ಒಕ್ಕೂಟದಿಂದ ಆಶ್ರಯ ಪ್ರದೇಶ ಒಕ್ಕೂಟ ಸಂಘದಿಂದ ಇವತ್ತು ನಾವೆಲ್ಲ ನಮ್ಮ ಪುನೀತ್ ರಾಜಕುಮಾರ್ ಅವರ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಇವತ್ತು ನಾವೇನು ಮಾಡಿದ್ವಿ ಬೆಳಗ್ಗೆನೆ ಮಾಡಬೇಕು ಅನ್ಕೊಂಡ್ವಿ ಕಾರಣಾಂತರದಿಂದ ನಾವು ಮಾಡೋಕ್ಕಾಗಲಿಲ್ಲ ಲೇಟ್ ಆಯಿತು ಹಾಗಾಗಿ ಎಲ್ಲರಿಗೂ ಕ್ಷಮೆ ಕೇಳ್ಕೊಂತೀನಿ ಮತ್ತೆ ಇವತ್ತು ನಾವು ಅವರು ಸಹಾಯದಿಂದ ಒಂದು ಸ್ವಚ್ಛ ಇದನ್ನ ಮಾಡಿಬಿಟ್ಟು ಒಂದು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಮಾಡಿ ನಾವು ಇದಕ್ಕೆ ರಾಜರಾಜೇಶ್ವರಿ ನಗರಕ್ಕೆ ಹೋಗಿದ್ವಿ ಅವಾಗ ಅವ್ರು ತೀರ್ಕೊಂಡ್ರು ಅಂತ ಗೊತ್ತಾಯಿತು ಅವಾಗ ತುಂಬಾ ಬೇಜಾರಾಯಿತು ನಮಗೆ ತುಂಬಾ ಬೇಜಾರಾಗಿ ನಾವು ಫ್ರೆಂಡ್ಸ್ಗಳೆಲ್ಲ ತುಂಬಾನೇ ಅಲ್ಲಿ ಅಲ್ಲಿ ಇದ್ದವರು ಅವ್ರ ಒಂದು ಮನೆಗೆ ಸೇರ್ಕೊಂಡು ತುಂಬಾ ಅವತ್ತೆಲ್ಲ ತುಂಬಾ ನಾವು ದುಃಖದಲ್ಲಿದ್ವಿ ಆದರೆ ಅವರು ಸತ್ತಿದ್ದಾರೆ ಅಂದರೆ ಹೇಳೋಕ್ಕಾಗಲ್ಲ ಅವ್ರು ಇನ್ನೂ ನಮ್ಮ ಜೊತೆ ಇದ್ದಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ ಅವ್ರು ಮಾಡಿರೋ ಕಾರ್ಯಗಳೆಲ್ಲ ಅವರು ಬಾಯಿ ಹೇಗೆ ಹೇಳಬೇಕು ಅಂತಾನೆ ಗೊತ್ತಾಗಲ್ಲ ಆದರೆ ಇವತ್ತು ಏನೋ ಅವ್ರದ್ದು ಹುಟ್ಟಿದಬ್ಬ ಮಾಡೋ ಒಂದು ಅವಕಾಶ ನಮ್ಗೆ ಸಿಕ್ಕಿದೆ ಅದರಿಂದ ನಮ್ಮ ಸಂಘದ ವತಿಯಿಂದ ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಮುಂದೆ ಅವರಂಗೆ ಇನ್ನೂ ಒಬ್ಬರು ಬಂದು ಪ್ರತಿಭೆಗಳು ಬಂದು ಅವರಷ್ಟೇ ಒಳ್ಳೆ ಕೆಲಸ ಮಾಡಲಿ ನಮಗೆಲ್ಲ ಅವರು ಸ್ಫೂರ್ತಿಯಾಗಲಿ ಅಂತ ನಾವು ಕೇಳಿಕೊಂಡು ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಈ ದಿನ ಪುನೀತ್ ರಾಜಕುಮಾರ್ ಅವರ ಜನ್ಮದಿನ ಈ ಜನ್ಮದಿನ ಆಚರಣೆಯನ್ನು ಇಲ್ಲಿ ನಮ್ಮ ಆಶ್ರಯ ಪ್ರದೇಶ ಒಕ್ಕಟ್ಟು ಸಂಘದಿಂದ ಮಾಡ್ತಾ ಇದ್ದಾರೆ ಅವ್ರಿಗೆ ನಾನು ನನಗೆ ಇಲ್ಲಿ ಕರೆಸಿ ಎಂದು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದು ಅವ್ರಿಗೆ ತುಂಬ ಧನ್ಯವಾದಗಳು ನಾನೇನು ಹೇಳೋಕ್ಕೆ ಇಚ್ಛಪಡ್ತೀನಿ ಅಂದರೆ ಇವತ್ತು ಪುನೀತ್ ರಾಜಕುಮಾರ್ ಅವರು ನಮ್ಮ ಕಣ್ಣ ಮುಂದೆ ಇಲ್ಲ ಬಟ್ ಎಲ್ಲರ ಮನಸ್ಸಿನಲ್ಲಿದ್ದಾರೆ ನಾನು ನಮ್ಮ ಗೌರ್ಮೆಂಟ್ ಅವ್ರಿಗೆ ಇವ್ರಿಗೆಲ್ಲ ಏನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಂದರೆ ಅವ್ರು ಮಾಡಿರೋ ಆ ಒಳ್ಳೆತನದಿಂದ ಆ ಸ್ಕೂಲ್ ಪುಸ್ತಕದಲ್ಲಿ ಅವ್ರದ್ದು ಒಂದು ಲೆಸನ್ ಇರಬೇಕು ಒಂದು ಪಾಠ್ಯ ಪುಸ್ತಕದಲ್ಲಿ ಒಂದು ಲೆಸನ್ ಇರಬೇಕು ಅದು ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗ್ತದೆ ನಮ್ಮ ಬರುವ ಜನರೇಷನ್ ಅವ್ರಿಗೆ ಗೊತ್ತಾಗಬೇಕು ಅವರು ಒಬ್ಬರು ಫಿಲ್ಮ್ ಸ್ಟಾರು ಆ ಫಿಲ್ಮ್ ಸ್ಟಾರ್ ಅಂತ ಜೀವನ ಅಂತ ಮಾಡಿಲ್ಲ ಅವರು ಅವರು ಜೀವನ ಎಲ್ಲ ಬಡವರಿಗೆ ಸಹಾಯ ಮಾಡಿ ಮಾಡಿದ್ದಾರೆ ಅದು ನಮ್ಮ ಬರುವ ಜನರೇಷನ್ಗೆ ಗೊತ್ತಾಗಬೇಕು ಅದು ಇದರಿಂದ ನಾನು ಅದು ಈ ಸಂದರ್ಭದಲ್ಲಿ ನಾನು ಅದು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ನಿಮಗೆ ಎಲ್ಲರಿಗೆ ಧನ್ಯವಾದಗಳು ಥ್ಯಾಂಕ್ ಯು
ಆಶ್ರಯ ಪ್ರದೇಶ ಒಕ್ಕೂಟ ಸಂಘದಿಂದ ನಾವೊಂದು ಫಂಕ್ಷನ್ ನಾವೆಲ್ಲ ಅದರಲ್ಲಿ ನಾನು ಅಧ್ಯಕ್ಷರಾಗಿದ್ದೀನಿ ಚಂದ್ರಮ್ಮ ಅಂತ ಹೇಳಿ ಶುಭಮಂಗಳ ಅವರು ಅವರು ಉಪಾಧ್ಯಕ್ಷರು ಮತ್ತೆ ವೈಜಯಂತಿಮ್ಮನ ಅವರು ಅವರು ಅಧ್ಯಕ್ಷರಾಗಿದ್ದಾರೆ ಮತ್ತೆ ರಾಜಮ್ಮ ಈ ಆಶ್ರಯ ಪ್ರದೇಶ ಮಟ್ಟ ಮಾಡಿದ್ದೆ ರಾಜಮ್ಮನ ಅವರು ಫಸ್ಟ್ ಅವರೇ ಮಾಡಿದ್ದು 1918 ಇಸ್ವಿನಲ್ಲಿ ಅವರು ಮಾಡಿದ್ದು ಆಶ್ರಯ ಪ್ರದೇಶ ಮಟ್ಟ ಒಂದು ಮತ್ತೆ ನಯನ ಪ್ರದೇಶ ಮಟ್ಟ ಒಂದು ಎರಡು ಒಂದೇ ಸರಿ ರಿಜಿಸ್ಟ್ರೇಷನ್ ಆಗಿದ್ದು ಬಟ್ ಅವಾಗಿಂದ ಅದನ್ನ ನಾವು ಯಾರು ಕಾರ್ಯರೂಪಕ್ಕೆ ತಂದಿರಲಿಲ್ಲ ಒಂದು 2 ವರ್ಷದಿಂದ ಸುಮಾರಾಗಿ ಮಾಡ್ಕೊಂಡು ಹೋಗ್ತಾ ಇದ್ವಿ ಈಗ 1 ವರ್ಷದಿಂದ ಅದನ್ನ ಸ್ವಲ್ಪ ನಾವು ತರಣ ಮೇಲೆ ಅಂತ ಹೇಳಿಬಿಟ್ಟು ನಾವೆಲ್ಲ ಪ್ರಯತ್ನ ಪಟ್ಟಿ ಅದನ್ನ ಸಬ್ ಬ್ರಾಂಚ್ ತರ ಇಲ್ಲಿ ಮಾಡ್ಕೊಂಡು ನಾನು 1 ವರ್ಷದಿಂದ ಸಣ್ಣ ಸಣ್ಣ ಪ್ರೋಗ್ರಾಮ್ ನ ಮಾಡ್ತಾ ಇದ್ದೀವಿ ಈ ವರ್ಷ ನಾವು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡೋಣ ಮಹಿಳಾ ದಿನಾಚರಣೆಯನ್ನ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ ಹೇಳಿ ನಾವು ಅದು ಸಭಾಪಂಚನದ ಚೌಟ್ರಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮನೇ ಇಟ್ಕೊಂಡಿದ್ವಿ ಅಲ್ಲಿ ಕಾರ್ಯಕ್ರಮ ನಿಮ್ಮದು ಇದರಲ್ಲೆಲ್ಲ ಬಂದಿದೆ ಮತ್ತೆ ಇನ್ನೊಂದು YouTube ಚಾನೆಲ್ ಅಲ್ಲೂ ಅದು ಬಂದಿದೆ ಅದು ಬಟ್ ಇನ್ನ ಒಬ್ರು ನಾವು ಬೇರೆ ಇನ್ನ ಯಾರೋ ಒಬ್ರು ಅದನ್ನ ನಾವೇ ಆರ್ಗನೈಸ್ ಮಾಡಿದ್ದು ನಾವೇ ಇದಕ್ಕೆ ವೈಸ್ ಪ್ರೆಸಿಡೆಂಟ್ ಇವರನ್ನೆಲ್ಲ ನಾವು ವಹಿಸಿದೀವಿ ಅಂತ ಏನೋ ಮಾತಾಡಿದ್ದಾರೆ ಹಾಗಾಗಿ ಇದಕ್ಕೆ ಹೇಳಬೇಕು ಅಂದ್ರೆ ನಾವು ಏನು ಇದಿಲ್ಲ ಇದಕ್ಕೆ ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ರಾಜಮ್ಮನ ಅವರೇ ಕಾರಣ ನಾವು ಮಾಹಿತಿ ಕೊಡಬೇಕಂದ್ರೆ ಅವರಿಂದನೇ ಇದು ಪ್ರಾರಂಭ ಆಗಿರೋದು ಈಗ ನಾವು ಅದನ್ನ ತಗೊಂಡು ಸಬ್ ಇದು ಮಾಡ್ಕೊಂಡು ಸಬ್ ಬ್ರಾಂಚ್ ತರ ಮಾಡ್ಕೊಂಡು ಮಾಡ್ತಾ ಇದೀವಿ ಹಂಗಾಗಿ ಅದು ತಪ್ಪು ಮಾಹಿತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಇನ್ ಮುಂದೆ ಯಾವುದೇ ಆತರ ಆಗದೆ ಇರಲಿ ನಮ್ಮ ಒಕ್ಕೂಟದಲ್ಲಿರೋರು ಇನ್ನೊಂದು ಸ್ವಲ್ಪ ಜನ ಬಂದಿಲ್ಲ ಈಗ ಇಷ್ಟು ಜನ ಒಂದು 15 ಜನ ಇದೀವಿ ಎಲ್ಲ ಫುಲ್ಲು ಅವ್ರೊಬ್ಬನ್ ಬಿಟ್ಟೆ ಅವ್ರನ್ನ ನಾವು ಗೆಸ್ಟ್ ಆಗಿ ಕರ್ತೀವಿ ಅಷ್ಟೇ ಬಟ್ ಹೇಳಿದ್ವಿ ಅವ್ರು ಕೇಳಿದ್ರು ನೀವು ನಮ್ಗೆ ಏನ್ ಪೋಸ್ಟ್ ಕೊಡ್ತೀರಾ ಫಂಕ್ಷನ್ ಮುಗಿದ್ಮೇಲೆ ಅಂತ ನಾವ್ ಹೇಳಿದ್ವಿ ಅದಕ್ಕೆ ತಕೊಂಡಿರ್ಲಿಲ್ಲ ನಾವು ಸುಮ್ಮನೆ ನಾವ್ ಏನ್ ಹೇಳಿದ್ವಿ ಅಂತಂದ್ರೆ ಇದು ಫಂಕ್ಷನ್ ಮುಗಿಲಿ ನೀವು ದೊಡ್ಡವರಿದ್ದೀರಾ ನಮ್ಗೆ ಅವಾಗಿಂದನು ನೀವು ನಮ್ಗೆ ಏನೇ ಒಂದ್ ಫಂಕ್ಷನ್ ಮಾಡಿದ್ರು ಅವ್ರನ್ನ ನಾವು ಕರಿತಾ ಇದ್ವಿ ಯಾಕೆ ಅವ್ರು ದೊಡ್ಡವರು ನಮ್ಗಿಂತ ದೊಡ್ಡವರು ಅವ್ರು ನಮ್ಗೆ ಮಾರ್ಗದರ್ಶಿ ಆಗ್ಲಿ ಏನಾದ್ರೂ ಅವ್ರನ್ನ ಸಲಹೆ ಕೇಳ್ತಾ ಇದ್ವಿ ನಾವು ಅತಿಥಿಯಾಗಿ ಕರಿತಾ ಇದ್ವಿ ನಾವು ಎಲ್ಲಾದ್ರಲ್ಲೂ ಅತಿಥಿಯಾಗಿ ನಾವು ಅವ್ರನ್ನ ಇನ್ವೈಟ್ ಮಾಡಿರೋದು ಬಟ್ ಏನಂತ ಹೇಳಿದ್ವಿ ನೋಡೋಣ ಇರಿ ಎಲ್ಲ ಕೂತ್ ಮಾತಾಡ್ತೀವಿ ಅದನ್ನೇ ಇದಷ್ಟೇ ಆತರ ಅಷ್ಟೇ ಇದಾರೆ ಪೇಪರ್ ನಲ್ಲೆಲ್ಲ ಬಂದಿತ್ತು ಅದನ್ನ ನೋಡಿ ನಮ್ಗೂ ಬೇಜಾರಾಯ್ತು ಉರ್ದು ಪೇಪರ್ ನಲ್ಲಿ ಬಂದಿತ್ತು ಉರ್ದುನಲ್ಲೇ ಅವರು ಇದು ಯೂಟ್ಯೂಬ್ ಚಾನಲ್ ಅಲ್ಲೆಲ್ಲ ಇದ್ ಮಾಡಿದ್ದಾರೆ ಅದು 3 ದಿನ ಆದ್ಮೇಲೆ ನಮ್ಗೆ ಗೊತ್ತಾಯ್ತು ಗೊತ್ತಾದ್ಮೇಲೆ ಇವರು ರಾಜಮ್ಮ ಅವರೆಲ್ಲ ತುಂಬಾ ಕೋಪನೆ ಮಾಡ್ಕೊಂಡಿದ್ದಾರೆ ಯಾಕೆಂದ್ರೆ ಅವರು ಹುಟ್ಟಿ ಬೆಳೆಸಿರೋ ಸಂಸ್ಥೆ ಅದು ಹಾಗಾಗಿ ಅವ್ರಿಗೆ ತುಂಬಾನೇ ಬೇಜಾರಾಗಿದೆ ಅದಕ್ಕೆ ಕ್ಷಮೆ ಇರ್ಲಿ ಅಂತ ರಾಜಮ್ಮರನ್ನು ಕೇಳ್ತೀನಿ ನಾನು ಇನ್ ಮುಂದೆ ಯಾವ್ದೇ ತರ ಆತರ ತಪ್ಪು ಹಾಗೆ ಅವ್ರಿಗೆ ನೋಡ್ಕೋಬೇಕು ಅನ್ನೋದೇ ನಮ್ಮ ಹೋಗಿ